ಸಿಎಂ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇರುವಂಥದನ್ನ ಗಮನಿಸ್ತಾ ಇದ್ವಿ ಮಾಧವಾರದ ಬಿ ಐ ಇ ನಿರ್ಮಿಸಲಾಗಿರುವಂತಹ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಅಲ್ಲಿ ಯಾವುದಕ್ಕೆಲ್ಲ ಅವಕಾಶ ಇದೆ ಮತ್ತೆ ಯಾವ ರೀತಿಯ ವ್ಯವಸ್ಥೆಗಳಾಗಿದೆ ಅದರ ಗುಣಮಟ್ಟ ಏನಿದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದಾರೆ ಕೋವಿಡ್ ಸೆಂಟರ್ನಲ್ಲಿ ಟಿ ವಿ ವೀಕ್ಷಣೆಗೂ ಕೂಡ ಇಲ್ಲಿ ಅವಕಾಶ ಇದೆ ಮಾಧವಾರದಲ್ಲಿ ನಿರ್ಮಾಣ ಆಗಿರುವಂತಹ ಈ ಕೋವಿಡ್ ಕೇರ್ ಸೆಂಟರ್ಗೆ ಸಿಎಂ ಭೇಟಿ ಕೊಟ್ಟು ಎಲ್ಲವನ್ನು ಪರೀಕ್ಷಿಸ್ತಾ ಇದ್ದಾರೆ ಯಾವ ರೀತಿಯ ವ್ಯವಸ್ಥೆಗಳಾಗಿದೆ ಅನ್ನುವಂಥದ್ದನ್ನ ಇಲ್ಲಿ ರೋಬೋಟ್ ಗಳನ್ನ ಬಳಸಿಕೊಳ್ತಾ ಇರೋದು ಒಂದು ವಿಶೇಷ ಅಲ್ಲದೆ ಇತರೆ ಕೋವಿಡ್ ಸೆಂಟರ್ಗಳಲ್ಲಿ ಯಾವುದಕ್ಕೆಲ್ಲ ಅವಕಾಶ ಇಲ್ಲ ಇಲ್ಲಿ ಮನರಂಜನೆ ಕೇಂದ್ರವನ್ನ ಸ್ಥಾಪಿಸಿದ್ದಾರೆ ಸುಸಜ್ಜಿತವಾದಂತಹ ಶೌಚಾಲಯದ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ ಊಟದ ವ್ಯವಸ್ಥೆ ಹೇಗಾಗಿದೆ ಅಲ್ಲಿ ಕುಳಿತು ಊಟ ಮಾಡಲಿಕ್ಕೆ ಯಾವ ರೀತಿಯ ವ್ಯವಸ್ಥೆ ಆಗಿದೆ ಅನ್ನುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ರಿ ಇನ್ನು ಹಾಸಿಗೆಗಳ ವಿಚಾರಕ್ಕೆ ಬಂದರೆ ಹತ್ತು ಸಾವಿರದ ನೂರು ಹಾಸಿಗೆಗಳ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಚೆಸ್ ಆಡಬಹುದು ಸೋಂಕಿತರು ಕೇರಂ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಬೋರ್ ಆಯಿತು ಅಂತ ಹೇಳಿದ್ರೆ ಟಿ ವಿ ವೀಕ್ಷಿಸಲಿಕ್ಕೆ ಕೂಡ ಇಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ವಿಷಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಈಗ ಆ ಎಲ್ಲವನ್ನ ಯಾವ ರೀತಿ ಅಧಿಕಾರಿಗಳ ಮತ್ತು ಸಚಿವರ ತಂಡದ ಜೊತೆಗೆ ಮುಖ್ಯಮಂತ್ರಿಗಳು ಅಲ್ಲಿಗೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಹಲವಾರು ವಿಶಿಷ್ಟತೆಗಳಿದ್ದಾವೆ ಈ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಅದು ರೋಬೋಟ್ಗಳನ್ನು ಬಳಸಿಕೊಳ್ಳೋದ್ರಿಂದ ಪ್ರಾರಂಭ ಆದ್ರೆ ಯಾವೆಲ್ಲ ರೀತಿಯ ವ್ಯವಸ್ಥೆಗಳನ್ನ ಇಲ್ಲಿ ಕಲ್ಪಿಸಲಾಗಿದೆ ಸೋಂಕಿತರಿಗೆ ಅನ್ನೋದ್ರವರೆಗೂ ಕೂಡ ಸಾಕಷ್ಟು ಯೋಚನೆ ಮಾಡಿ ಈ ರೀತಿಯಾದಂತಹ ಒಂದು ದೇಶದ ಅತಿ ದೊಡ್ಡ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಮಾಧವಾರದಲ್ಲಿ ಸರ್ಕಾರ ನಿರ್ಮಿಸಿದೆ ಇಷ್ಟು ದೊಡ್ಡ ಕೋವಿಡ್ ಕೇರ್ ಸೆಂಟರ್ ಅನ್ನು ನಿರ್ಮಿಸಿದಾಗ ಅಲ್ಲಿನ ವ್ಯವಸ್ಥೆಗಳು ಹೇಗಾಗಿದೆ ಅನ್ನೋ ನಿಟ್ಟಿನಲ್ಲಿ ಪರಿಶೀಲಿಸಬೇಕಲ್ಲ ಹಾಗಾಗಿ ಸ್ವತಃ ಮುಖ್ಯಮಂತ್ರಿ ಯಡಿಯೂರಪ್ಪ ಜೊತೆಗೆ ಸಚಿವರು ಎಲ್ಲರೂ ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ ಅಲ್ಲಿನ ಆರೋಗ್ಯ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಜೊತೆಗಿದ್ದಾರೆ ಅಲ್ಲಿ ಇರುವಂತಹ ಸಂಬಂಧಪಟ್ಟ ಅಧಿಕಾರಿಗಳು ವ್ಯವಸ್ಥೆಗಳು ಹೇಗಾಗಿದೆ ಇಲ್ಲಿ ಯಾವುದು ಯಾವ ರೀತಿ ಬಳಕೆಗೆ ಬರುತ್ತೆ ಸೋಂಕಿತರಿಗೆ ಏನೆಲ್ಲ ಫೆಸಿಲಿಟೀಸ್ ಇಲ್ಲಿ ಲಭ್ಯ ಆಗುತ್ತೆ ಅನ್ನುವಂಥದ್ದನ್ನು ವಿವರಿಸ್ತಾ ಹೋಗ್ತಾ ಇದ್ದಾರೆ ಹೇಗೆ ವರ್ಕ್ ಆಗುತ್ತೆ ರೋಬೋಟ್ಗಳು ಅದನ್ನು ಬಳಸ್ಕೊಳ್ಳೋದ್ರಿಂದ ಸೋಂಕಿತರಿಗೆ ಏನು ತೊಂದರೆ ಆಗೋದಿಲ್ವಾ ಅನ್ನೋ ಅಂಥದ್ರ ಬಗ್ಗೆ ಕೂಡ ಸಿ ಎಂ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ರು ಹೇಗೆ ಚಲನೆ ಇರುತ್ತೆ ರೋಬೋಟ್ಗಳದ್ದು ಸೋಂಕಿತರು ವೈದ್ಯರ ಬಳಿ ಮಾತಾಡಬೇಕು ಏನಾದರೂ ಹೇಳಬೇಕು ಸಮಸ್ಯೆಯನ್ನು ಅಂದಾಗ ಹೇಗೆ ಸಾಧ್ಯ ಆಗುತ್ತೆ ಅದು ರೋಬೋಟ್ಗಳ ಮೂಲಕ ಅನ್ನೋದನ್ನು ಸೇರಿಸಿ ಪ್ರತಿಯೊಂದು ವ್ಯವಸ್ಥೆಯನ್ನ ಬಗ್ಗೆಯೂ ಕೂಡ ಸಿ ಎಂ ಅಲ್ಲಿ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಮಾಧವಾರದ ಕೋವಿಡ್ ಕೇರ್ ಸೆಂಟರ್ಗೆ ಸದ್ಯ ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟಿರೋದು ಒಂದು ಕಡೆ ಹಾಸಿಗೆಗಳ ವ್ಯವಸ್ಥೆ ಹೇಗಾಗಿದೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದೀರಾ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಮತ್ತೊಂದು ಭಾಗದಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಪರಿಶೀಲಿಸ್ತಾ ಇರುವಂತಹ ಮುಖ್ಯಮಂತ್ರಿಗಳು ತಮ್ಮ ಸಚಿವರ ತಂಡದ ಜೊತೆಗೆ ಊಟದ ಹಾಲ್ನಿಂದ ಹಿಡಿದು ಶೌಚಾಲಯದವರೆಗೆ ಜೊತೆಗೆ ಬೆಡ್ಗಳ ವ್ಯವಸ್ಥೆ ಹೇಗಾಗಿದೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಅಧಿಕಾರಿಗಳಿಂದ ಪಡೆದುಕೊಳ್ತಾ ಇದ್ದಾರೆ ಇದು ದೇಶದ ಅತಿ ದೊಡ್ಡ ಕೋವಿಡ್ ಕೇರ್ ಸೆಂಟರ್ ಆಗಿರೋದ್ರಿಂದ ಇತರೆ ಕೋವಿಡ್ ಕೇರ್ ಸೆಂಟರ್ಗಳಲ್ಲಿ ಗಮನಿಸ್ತಾ ಇರ್ತೀವಿ ಯಾವ ರೀತಿಯ ಕಂಪ್ಲೇಂಟ್ಗಳು ಬರ್ತಾ ಇರ್ತವೆ ಅಂತ ಹೇಳಿ ಅದು ಊಟ ಕೊಡೋ ವಿಚಾರದಿಂದ ಆರಂಭ ಆದರೆ ಶೌಚಾಲಯದ ವಿಚಾರದವರೆಗೂ ಕೂಡ ಸಂಪೂರ್ಣ ಅವ್ಯವಸ್ಥೆಯಿಂದಲೇ ಕೂಡಿರುತ್ತೆ ಬಹುತೇಕ ಕೋವಿಡ್ ಕೇರ್ ಸೆಂಟರ್ಗಳು ಆದರೆ ಇಲ್ಲಿ ಯಾವ ರೀತಿಯ ವ್ಯವಸ್ಥೆಗಳಾಗಿದೆ ಅನ್ನೋದು ನೋಡ್ತಾ ಇದ್ದೀರಾ ನೆಲಮಂಗಲದಲ್ಲಿರುವ ಮಾದಾವರ ಸಮೀಪದಲ್ಲಿ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ನಲ್ಲಿ ಕರೋನಾ ಕೇರ್ ಸೆಂಟರ್ ನ ಮಾಡಲಾಗ್ತಾ ಕೋವಿಡ್ ಕೇರ್ ಸೆಂಟರ್ ನಲ್ಲಿ ಈ ಬಾರಿ ಅಂದ್ರೆ ಸುಮಾರು ಹತ್ತು ಸಾವಿರದ ನೂರು ಬೆಡ್ಗಳು ಅತ್ಯಂತ ದೊಡ್ಡದಾದಂತ ಒಂದು ಕೇರ್ ಸೆಂಟರ್ ನೋಡ್ತಾ ಈ ಎಲ್ಲ ಬೆಡ್ ಗಳನ್ನ ಹಾಕಿರುವಂತಹ ವ್ಯವಸ್ಥೆ ಏನಿದೆ ಸುಮಾರು ಹತ್ತು ಸಾವಿರದ ನೂರು ಬೆಡ್ ಗಳು ಇರುವಂತಹ ಒಂದು ಕೋವಿಡ್ ಕೇರ್ ಸೆಂಟರ್ ಇದಾಗಿದೆ ಇಲ್ಲಿ ದಾಖಲಾಗ್ತಾ ಇರುವಂತಹ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಮಾಡುವಂಥದ್ದು ವಿಶೇಷವಾದ ಅಟ್ರಾಕ್ಷನ್ ಇರುವಂತದ್ದು ನಾವಿಲ್ಲಿ ಕಾಣ್ತಾ ಇರುವಂತಹ ಈ ಒಂದು ರೋಬೋ ಅಂದ್ರೆ ಈ ರೋಬೋದಲ್ಲಿ ರೋಬೋ ಮೂಲಕ ಹೆಚ್ಚಿನ ಒಂದು ಅಂದರೆ ಒಂದು ವಾರ್ಡ್ಗಳಲ್ಲಿ ಇರುವಂತಹ ಮಾಹಿತಿಯನ್ನು ಹೇಗೆ ಸಂಗ್ರಹಿಸಬಹುದು ಅನ್ನಲಿಕ್ಕೆ ಉದಾಹರಣೆ ಈ ರೋಗದಲ್ಲಿ ಈ ರೀತಿ ಕ್ಯಾಮ್ರಾದ ರೋಗಿಗಳು ಮತ್ತು ವೈದ್ಯರ ಒಂದು ಮಧ್ಯವರ್ತಿಯಾಗಿ ಒಂದು ರೋಗ ಕಾರ್ಯನಿರ್ವಹಿಸುತ್ತೆ ನಿರ್ವಹಿಸುತ್ತೆ ತಮಗೆ ಏನು ಹೇಳಬೇಕು ಅನ್ನೋದನ್ನು ನೇರವಾಗಿ ವೈದ್ಯರಿಗೆ ಹೇಳುವಂಥ ವ್ಯವಸ್ಥೆ ಇದಾದರೆ ಮತ್ತೊಂದು ಕಡೆಯಿಂದ ಈ ರೋಗದ ಮೂಲಕವಾಗಿ ವೈದ್ಯರು ಇಲ್ಲಿ ದಾಖಲಾದವರನ್ನ ಸಂಪರ್ಕಿಸ್ತಾರೆ ಆ ಒಂದು ಕ್ಯಾಮ್ರಾ ಸೆಟಪಲ್ಲಿ ಅಲ್ಲಿ ಇದೇ ರೀತಿಯಲ್ಲಿ ನಾವು ಇಲ್ಲಿ ನೋಡ್ತಾ ಇರುವಂತದ್ದು ಇಲ್ಲಿ ಏನೇನು ಇದೆ ವ್ಯವಸ್ಥೆಗಳು ಈ ಒಂದು ಕೋವಿಡ್ ಕೇರ್ ಸೆಂಟರ್ ಅಲ್ಲಿ ಅಂದರೆ ಇವೆಲ್ಲವೂ ಕೂಡ ಬೆಡ್ ವ್ಯವಸ್ಥೆಗಳು ಈ ರೀತಿ ಸುಮಾರು ಹತ್ತು ಸಾವಿರದ ನೂರು ಅದರಲ್ಲಿ ಹತ್ತು ಸಾವಿರ ಈ ರೀತಿ ಕಾಮನ್ ಆಗಿರುವಂಥ ಬೆಡ್ಗಳು ಜೊತೆಗೆ ಇನ್ನು ನೂರು ಹೆಚ್ಚುವರಿಯಾಗಿ ಅಂದರೆ ಅವ್ರಿಗೇನಾದ್ರೂ ವೆಂಟಿಲೇಟರ್ ಫೆಸಿಲಿಟೀಸ್ ಬೇಕಾದಂಥ ಸಂದರ್ಭದಲ್ಲಿ ಆ ರೀತಿ ವೆಂಟಿಲೇಟರ್ ವ್ಯವಸ್ಥೆಯನ್ನು ಹೊಂದಿರುವಂತಹ ನೂರು ಬೆಡ್ಗಳು ಕೂಡ ಇಲ್ಲಿದೆ ಹಾಗಂತ ಇದು ಕೇವಲ ಒಂದು ಕೋವಿಡ್ ಕೇರ್ ಆಗಿ ಅಥವಾ ಅವರಿಗೆ ಚಿಕಿತ್ಸೆ ಮಾಡುವ ಅಷ್ಟೇ ಒಂದು ವ್ಯವಸ್ಥೆಯಾಗಿ ಮಾರ್ಪಟ್ಟಿಲ್ಲ ಇಲ್ಲಿ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳನ್ನ ಕೂಡ ನಾವು ನೋಡ್ಬೋದು ಹೀಗೆ ಮುಂದಕ್ಕೆ ನಡ್ಕೊಂಡ್ರೆ ಉದ್ದಕ್ಕೂ ಕೂಡ ನಮಗೆ ಎಡ ಮತ್ತು ಬಲಕ್ಕೆ ಎರಡೂ ಕಡೆಗಳಲ್ಲೂ ಕೂಡ ಸಾಕಷ್ಟು ಈ ಕೇರ್ ಸೆಂಟರ್ಗಳ ಬೆಡ್ಗಳನ್ನು ಹಾಕಿರುವಂಥದ್ದು ನಮಗೆ ಕಂಡು ಬರ್ತದೆ ಆದರೆ ವಿಶೇಷ ಏನು ಅಂತಂದರೆ ಇಲ್ಲಿ ಆಸ್ಪತ್ರೆಯ ಒಂದು ಫೀಲ್ ಇರಬಾರ್ದು ಅಥವಾ ಕೇವಲ ಚಿಕಿತ್ಸೆಗಾಗಿ ಬಂದಿದ್ದೀವಿ ಅನ್ನುವಂಥ ಒಂದು ಫೀಲ್ ಇರಬಾರ್ದು ಅನ್ನುವಂಥ ಒಂದು ಕಾರಣಕ್ಕಾಗಿ ಇಲ್ಲಿಗೆ ದಾಖಲಾಗುವಂಥವರಿಗೆ ವಿಶೇಷ ಮನೋರಂಜನಾ ವ್ಯವಸ್ಥೆಯನ್ನು ಮತ್ತು ಕ್ರೀಡಾ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು ನಮಗೆ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು ಈಗ ಆ ಒಂದು ಮನೋರಂಜನಾ ವ್ಯವಸ್ಥೆಯ ಹಾಲ್ಗೆ ನಾವೀಗ ಇದ್ದೀವಿ ಇದೇ ಒಂದು ಸೆಂಟರ್ ಪಕ್ಕದಲ್ಲಿ ಇಂಥ ಒಂದು ಮನೋರಂಜನಾ ವ್ಯವಸ್ಥೆ ಅಂದರೆ ಇಲ್ಲಿರುವಂಥ ಸೇನು ಸೋಫಾಗಳಿರ್ಬೋದು ಚೇರ್ಗಳಿರ್ಬೋದು ಇವೆಲ್ಲವೂ ಕೂಡ ಮನೋರಂಜನಾ ಸೆಂಟರ್ಗಳು ಇಲ್ಲಿ ಚೆಸ್ ಬೋರ್ಡ್ಗಳನ್ನು ಕೇರಮ್ ಬೋರ್ಡ್ಗಳನ್ನು ಮತ್ತು ಅದು ಜನರಿಗೆ ನೋಡಲಿಕ್ಕೆ ಟಿ ವಿ ವ್ಯವಸ್ಥೆಗಳನ್ನು ಮಾಡುವಂಥದ್ದು ಇದು ಮನೋರಂಜನಾ ಸೆಂಟರ್ ಅಂತ ಕೂಡ ಮಾಡಿದರೆ ಇಲ್ಲಿ ಬರುವಂತಹ ಸೋಂಕಿತರಿರ್ಬೋದು ಶಂಕಿತರು ಯಾರೇ ಇರ್ಬೋದು ಅವರಿಗೆ ಬೋರ್ ಆಗದ ರೀತಿಯಲ್ಲಿ ಮನೋರಂಜನೆಗಾಗಿ ಒಂದು ಹಾಲನ್ನು ಮೀಸಲಿಡಲಾಗಿದೆ ಅವರು ಟಿ ವಿಗಳನ್ನು ವೀಕ್ಷಣೆ ಮಾಡಬಹುದು ತಮಗೆ ಬೇಕಾದಂಥ ಮನೋರಂಜನೆ ಜೊತೆಗೆ ಇಲ್ಲಿ ಇಟ್ಟಿರುವಂಥ ಟೇಬಲ್ಗಳು ಚೇರ್ಗಳಿದ್ದಾವೆ ಇವುಗಳಿಗೆಲ್ಲವಕ್ಕೂ ಕೂಡ ಒಂದೊಂದು ಕ್ಯಾರಂ ಬೋರ್ಡನ್ನು ಕೂಡ ಕೊಡ್ತಾರೆ ಅನ್ನುವಂಥದ್ದು ಜೊತೆಗೆ ನಾವು ಬಲಭಾಗಕ್ಕೆ ನೋಡ್ತಾ ಇರುವಂಥ ಇಮೇಜ್ಗಳೇನಿದ್ದಾವೆ ಇಲ್ಲಿ ಚೆಸ್ ಬೋರ್ಡ್ಗಳನ್ನ ಕೊಡುವ ಮೂಲಕವಾಗಿ ಅವರ ಇಷ್ಟವಾದಂಥ ಕ್ರೀಡೆಯನ್ನು ಆಟವನ್ನು ಅವರು ಆಡಲಿಕ್ಕೆ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿಕೊಡಲಾಗಿದೆ ಅದೇ ರೀತಿಯಲ್ಲಿ ಪಕ್ಕಕ್ಕೆ ಬಂದರೆ ಬೇರೆ ಕಡೆಗಳಲ್ಲಿ ಊಟದ ವ್ಯವಸ್ಥೆ ಸರಿ ಇಲ್ಲ ಅನ್ನುವಂಥ ಮಾತೇನು ಕೇಳ್ಬರ್ತಾ ಇತ್ತು ಆದರೆ ಇಲ್ಲಿ ಟೇಬಲ್ ಸಿಸ್ಟಮ್ ಊಟ ಅಂದರೆ ಪ್ರತಿಯೊಬ್ಬರು ಕೂಡ ಬಂದು ಇಲ್ಲಿ ಊಟ ಮಾಡಿ ಹೋಗುವಂಥ ವ್ಯವಸ್ಥೆ ಅಂದರೆ ಬೇ ಮೊದಲನೇ ಬೇರೆ ಆಸ್ಪತ್ರೆಗಳಲ್ಲಿ ಬಂದಂಥ ಆಹಾರದ ಸಮಸ್ಯೆ ಏನಿತ್ತು ಸರಿಯಾಗಿ ಫುಡ್ ಕೊಡ್ತಿರ್ಲಿಲ್ಲ ಅಂತ ಅದಕ್ಕೆ ಅವರಿಗೆ ವಾರ್ಡ್ಗಳಿಗೆ ಸಪ್ಲೈ ಮಾಡುವ ಬದಲು ಅವರಿಗೆ ಟೇಬಲ್ಗಳನ್ನ ಹಾಕಿ ಚೇರ್ಗಳನ್ನ ಹಾಕಿ ಅವ್ರು ಇಲ್ಲಿಗೆ ಬಂದು ಅವರಿಗೆ ಬೇಕಾದಾಗ ಊಟ ಮಾಡಿಕೊಂಡು ಹೋಗುವಂತಹ ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಲಾಗಿದೆ ಈ ರೀತಿಯ ಸುಸಜ್ಜಿತ ವ್ಯವಸ್ಥೆಗಳನ್ನು ಎಕ್ಸಿಬಿಷನ್ ಸೆಂಟ್ರಲ್ಲಿ ನಮಗೆ ಕಾಣ್ತಾ ಇರುವಂಥದ್ದು ಒಟ್ಟಾರೆಯಾಗಿ ನಾವು ನೋಡದಂತೆ ಇಡೀ ಎಕ್ಸಿಬಿಷನ್ ಸೆಂಟ್ರಲ್ಲಿ ಸುಮಾರು ಹತ್ತು ಸಾವಿರದ ನೂರು ಬೆಡ್ಗಳು ಹತ್ತು ಸಾವಿರ ನಾರ್ಮಲ್ ಬೆಡ್ಗಳು ನೂರು ವೆಂಟಿಲೇಟರ್ ಇರುವಂಥ ಬೆಡ್ಗಳು ಜೊತೆಗೆ ಊಟಕ್ಕೆ ಪ್ರತ್ಯೇಕ ವ್ಯವಸ್ಥೆ ಅವರ ಎಂಟರ್ಟೈನ್ಮೆಂಟ್ಗೆ ಬೇರೆ ವ್ಯವಸ್ಥೆ ಅವರ ಶೌಚಾಲಯ ವ್ಯವಸ್ಥೆ ಬೇರೆ ಹೀಗೆ ಎಲ್ಲವೂ ಬೇ ವಿಭಿನ್ನವಾಗಿ ಬೇರೆ ಬೇರೆ ರೀತಿಯ ಒಂದು ಸೆಟಪ್ ಇಲ್ಲಿ ಕಂಡು ಬರ್ತಾ ಇದೆ ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಸುಖೇಶ್ ಪಬ್ಲಿಕ್ ಟಿ ವಿ ಬೆಂಗಳೂರು ಸೊ ಗಮನಿಸ್ತಾ ಇದ್ರೆ ಯಾವ ರೀತಿಯ ವ್ಯವಸ್ಥೆಗಳು ಆಗಿದಾವೆ ದೇಶದ ದೊಡ್ಡ ಕೋವಿಡ್ ಕೇರ್ ಸೆಂಟರ್ ಬಿ ಐ ಸಿ ಯಲ್ಲಿ ನಿರ್ಮಿಸಲಾಗಿರುವಂತಹ ಈ ಸೆಂಟರ್ನಲ್ಲಿ ಅನ್ನುವಂಥದ್ದು ಅಂದರೆ ಯಾವ ರೀತಿಯಲ್ಲಿ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ನಾವು ಚಿಕಿತ್ಸೆಗೆ ಬಂದಿದ್ದೀವಿ ಕೊರೋನಾ ಸೋಂಕಿನಿಂದ ಬಳಲ್ತಾ ಇರುವಂಥವರು ಚಿಕಿತ್ಸೆಗಾಗಿ ಬಂದಿದ್ದೀವಿ ಅಂತ ಅವರಿಗೆ ಅನ್ನಿಸ್ಬಾರ್ದು ಆಸ್ಪತ್ರೆಯಲ್ಲಿದ್ದೀವಿ ಚಿಕಿತ್ಸೆಯನ್ನು ಪಡೆದುಕೊಳ್ತೀವಿ ಅಂತ ಹೇಳಿ ಅನ್ನಿಸ್ಬಾರ್ದು ಅದು ಮಾನಸಿಕವಾಗಿ ಅವರ ಮೇಲೆ ಪರಿಣಾಮ ಬೀರಬಾರ್ದು ಅನ್ನೋ ನಿಟ್ಟಿನಲ್ಲಿ ಇಲ್ಲಿನ ವ್ಯವಸ್ಥೆಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಸರ್ಕಾರ ಪ್ರಯತ್ನವನ್ನ ಮಾಡಿದೆ ಇನ್ನು ಊಟದ ವ್ಯವಸ್ಥೆ ಕೂಡ ಹೇಗಿತ್ತು ಅನ್ನೋಂಥದ್ದನ್ನು ಗಮನಿಸ್ತಾ ಇದ್ರಿ ಎಲ್ಲ ಕೋವಿಡ್ ಕೇರ್ ಸೆಂಟರ್ಗಳಲ್ಲೂ ಮೊದಲನೇದಾಗಿ ಕೇಳಿಬರುವಂತಹ ಆರೋಪ ಊಟದ ವ್ಯವಸ್ಥೆ ಇಲ್ಲ ಸರಿಯಾದ ಟೈಮ್ಗೂ ಕೊಡಲ್ಲ ಸರಿಯಾದ ಊಟವನ್ನು ಕೊಡಲ್ಲ ಅಂತ ಹೇಳಿ ಆದರೆ ಈ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಟೇಬಲ್ ಸಿಸ್ಟಮ್ ಮಾಡಿಬಿಟ್ಟಿದ್ದಾರೆ ಪ್ರತಿಯೊಬ್ಬರು ಟೇಬಲ್ಗಳಲ್ಲಿ ಕುಳಿತು ಸಮಯಕ್ಕೆ ಸರಿಯಾಗಿ ಊಟವನ್ನ ಸೇವಿಸಿ ಬರುವಂತದ್ದು ಅಷ್ಟೇ ಅಲ್ಲ ಹತ್ತು ಸಾವಿರದ ನೂರು ಬೆಡ್ ಗಳ ವ್ಯವಸ್ಥೆ ಇಲ್ಲಿ ಸಾವಿರ ಬೆಡ್ಗಳು ನಾರ್ಮಲ್ ಬೆಡ್ಗಳಾಗಿದ್ದಾವೆ ಸೋಂಕಿತರಿಗೆ ಆದ್ರೆ ಉಳಿದಿರುವಂತಹ ನೂರು ಬೆಡ್ ಅದು ವೆಂಟಿಲೇಟರ್ ವ್ಯವಸ್ಥೆಯನ್ನ ಪಡೆದುಕೊಂಡಿದೆ ಇಲ್ಲಿ ಹತ್ತು ಸಾವಿರ ಸೋಂಕಿತರೇನಾದರೂ ಇರ್ತಾರೆ ಯಾರಿಗಾದರೂ ವೆಂಟಿಲೇಟರ್ನ ಅವಶ್ಯಕತೆ ಬಿದ್ದರೆ ತುರ್ತು ಪರಿಸ್ಥಿತಿ ಇದ್ದರೆ ಅಂತವರಿಗಾಗಿ ನೂರು ಬೆಡ್ಗಳ ವ್ಯವಸ್ಥೆಯನ್ನು ವ್ಯವಸ್ಥೆಯನ್ನ ಇರಿಸಿದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಸುಕೇಶ್ ಸುಕೇಶ್ ಇದೀಗ ದೇಶದ ಅತಿ ದೊಡ್ಡ ಕೋವಿಡ್ ಕೇರ್ ಸೆಂಟರ್ ಗೆ ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟಿದ್ದಾರೆ ಏನ್ ಸಿಗ್ತದೆ ಅಪ್ಡೇಟ್ಸ್ ಅಲ್ಲಿಂದ ವಿಜಯ್ ಏನು ಮಾದವರ ಸಮೀಪದ ಎಕ್ಸಿಬಿಷನ್ ಸೆಂಟರ್ ಇರುವಂತಹ ಕೋವಿಡ್ ಕೇರ್ ಸೆಂಟರ್ ಏನು ಅತಿ ದೊಡ್ಡ ಕೋವಿಡ್ ಕೇರ್ ಸೆಂಟರ್ ಸುಮಾರು ಹತ್ತು ಸಾವಿರದ ನೂರು ಬೆಡ್ ಗಳಿರುವಂತಹ ಒಂದು ಸೆಂಟರ್ ಇದು ಇಲ್ಲಿಗೆ ಇವತ್ತು ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟಿರುವಂತದ್ದು ಅಲ್ಲಿನ ವ್ಯವಸ್ಥೆಗಳನ್ನ ಪರಿಶೀಲಿಸಿದ್ದಾರೆ ಅಂದ್ರೆ ಬೆಡ್ ಗಳ ವ್ಯವಸ್ಥೆ ಹೇಗಿದೆ ಹೊಸದಾಗಿ ಬಳಸ್ತಾ ರೋಬೋ ರೋಗೋ ಕಾರ್ಯನಿರ್ವಹಿಸುತ್ತೆ ಮತ್ತು ಎಷ್ಟರ ಸಿಬ್ಬಂದಿಗಳು ಏನೆಲ್ಲ ವ್ಯವಸ್ಥೆಗಳು ಅನ್ನುವಂಥದ್ದು ಹಾಗಾಗಿ ಕುಲಂಕುಷವಾಗಿ ಎಲ್ಲವನ್ನೂ ಕೂಡ ಅವ್ರಿಗೆ ಊಟ ಮಾಡಲಿಕ್ಕೆ ಅಥವಾ ಭೋಜನ ಶಾಲೆ ವ್ಯವಸ್ಥೆಯು ಸೇರಿದಂತೆ ಶೌಚಾಲಯ ವ್ಯವಸ್ಥೆ ಸೇರಿದಂತೆ ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಮುಖ್ಯಮಂತ್ರಿಗಳು ಪರಿಶೀಲನೆ ಮಾಡಿರುವಂತದ್ದು ಆಮೇಲೆ ಅಧಿಕಾರಿಗಳ ಬಳಿ ಇಲ್ಲಿನ ತಾತ್ಕಾಲಿಕವಾಗಿ ಈಗಿರುವಂತಹ ವ್ಯವಸ್ಥೆಯ ಬಗ್ಗೆ ಒಂದು ಸಂತೋಷವನ್ನು ಕೂಡ ಮುಖ್ಯಮಂತ್ರಿಗಳು ವ್ಯಕ್ತಪಡಿಸಿದ್ದಾರೆ ಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ವಿಜಯ್ ಅಂದ್ರೆ ಇದೀಗ ಸುಖೇಶ್ ಇನ್ನು ಏನೆಲ್ಲ ವ್ಯವಸ್ಥೆಗಳು ಆಗತ್ತೆ ಅಲ್ಲಿ ಅನ್ನುವಂಥದ್ದು ಅಥವಾ ಸಂಪೂರ್ಣ ಕೈಗೊಂಡಿದ್ಯಾ ಯಾವಾಗಿಂದ ಕಾರ್ಯಾರಂಭ ಆಗುತ್ತೆ ಹರ್ಷ ವ್ಯಕ್ತಪಡಿಸಿದ್ದಾರೆ ಮುಖ್ಯಮಂತ್ರಿಗಳು ಅಂತ ಹೇಳಿದ್ರೆ ಅಂದ್ರೆ ಸುಮಾರು ಹತ್ತು ಸಾವಿರ ಬೆಡ್ಗಳು ನಾರ್ಮಲ್ ಬೆಡ್ಗಳು ಅಂದ್ರೆ ನಾರ್ಮಲ್ ವಾರ್ಡ್ ನ ಬೆಡ್ಗಳು ಅದರಲ್ಲಿ ಬಹುತೇಕ ಅರ್ಧಕ್ಕಿಂತ ಜಾಸ್ತಿ ಈಗಾಗಲೇ ಬೆಡ್ಗಳು ಕ್ಲಿಯರ್ ಆಗಿ ಇನ್ನು ಸ್ವಲ್ಪ ಸುಮಾರು ಒಂದ್ ಎರಡ್ ಮೂರ್ ಸಾವಿರದಷ್ಟು ಬೆಡ್ ಗಳನ್ನ ಹಾಕುವಂತ ವ್ಯವಸ್ಥೆ ಆಗ್ಬೇಕಾಗಿದೆ ಅದ್ರ ಬೆಡ್ ಬೆಡ್ಗಳಲ್ಲಿ ಯಾವ ರೀತಿ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಒಂದು ಹಾಲ್ ಅಲ್ಲಿ ಎಷ್ಟು ಬೆಡ್ಗಳು ಆ ಬೆಡ್ಗಳಲ್ಲಿ ಒಂದು ಒಬ್ರು ಬಂದು ಚಿಕಿತ್ಸೆಗೆ ದಾಖಲಾದ್ರೆ ಅವ್ರಿಗೆ ಏನೆಲ್ಲ ವ್ಯವಸ್ಥೆಗಳಿದಾವೆ ವೈದ್ಯರೇ ಕಾರ್ಯನಿರ್ವಹಿಸ್ತಾರೆ ಅನ್ನೋದ್ರಿಂದ ಹಿಡಿದು ಆ ಇನ್ನೂರು ಜನರಿಗೆ ಒಂದರಂತೆ ರೋಗವನ್ನು ಬಳಸ್ತಾ ಇರುವಂತಹ ವ್ಯವಸ್ಥೆ ಏನಿದೆ ಅದನ್ನು ಕೂಡ ಎಲ್ಲವನ್ನು ಅವರು ಪರಿಶೀಲನೆ ಮಾಡಿರುವಂತದ್ದು ಆದ್ರೆ ಈಗ ಇದುವರೆಗೂ ಕೂಡ ಯಾರು ಬಂದಿಲ್ಲ ಬಂದ ನಂತರದ ವ್ಯವಸ್ಥೆಗಳು ಅಥವಾ ಸಮಸ್ಯೆಗಳು ಏನು ಅಂತ ಆ ನಂತರದ ವಿಚಾರ ಏನಾದ್ರೂ ಇದ್ರೆ ಕಂಡು ಬರುತ್ತೆ ಆದ್ರೆ ಈಗಿನ ಪರಿಸ್ಥಿತಿಲಿ ಸಿದ್ಧಪಡಿಸಿರುವಂತ ವ್ಯವಸ್ಥೆಯ ಬಗ್ಗೆ ಮುಖ್ಯಮಂತ್ರಿಗಳು ಮೆಚ್ಚುಗೆಯನ್ನು ತಾತ್ಕ ಈಗಿನ ಪರಿಸ್ಥಿತಿಯಲ್ಲಿ ವ್ಯಕ್ತಪಡಿಸಿದ್ದಾರೆ ವಿಜಯ್ ಅಂದ್ರೆ ಸುಖೇಶ್ ಈಗ ಸಾಂಸ್ಥಿಕ ಕ್ವಾರಂಟೈನ್ ಗಳ ಸಂದರ್ಭದಲ್ಲಿ ಐವತ್ತು ಜನ ನೂರ್ ಜನರನ್ನ ಒಂದ್ ಕಡೆ ಇಟ್ಟಾಗ್ಲೆ ನಿಭಾಯಿಸೋದ್ ಕಷ್ಟ ಆಗ್ತಿತ್ತು ಸರ್ಕಾರಕ್ಕೆ ಈ ಹಂತದಲ್ಲಿ ವ್ಯವಸ್ಥೆಗಳೆಲ್ಲ ಸಂಪೂರ್ಣವಾಗಿದೆ ಹೌದು ಆದ್ರೆ ನಿಭಾಯಿಸೋದು ಹೇಗೆ ಇದ್ರಿಂದ ಮುಂದಕ್ಕೆ ಅನ್ನೋದು ಮ್ಯಾಟರ್ ಆಗುತ್ತೆ ಖಂಡಿತ ಹೌದು ಆದ್ರೆ ಅದಕ್ಕೆ ಪ್ರತ್ಯೇಕವಾಗಿ ಇಲ್ಲಿ ಅಂದ್ರೆ ಊಟದ ವಿಚಾರಕ್ಕೆ ಇರ್ಬೋದು ಅಥವಾ ಶೌಚಾಲಯದ ವಿಚಾರದಲ್ಲಿ ಕೂಡ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ವ್ಯವಸ್ಥೆಯನ್ನು ಮಾಡದಂತೆ ಕಾಣಿಸ್ತಾ ಇದೆ ಇನ್ನು ಅಲ್ಲಿ ಯಾವ ರೀತಿ ವ್ಯವಸ್ಥೆ ನಿರ್ವಹಣೆ ಹೇಗ್ ಮಾಡ್ತಾರೆ ಅನ್ನುವಂಥದ್ದು ಅವ್ರು ಬಂದ ನಂತರವೇ ಗೊತ್ತಾಗುವಂಥದ್ದು ಯಾರಾದ್ರೂ ಇಲ್ಲಿಗೆ ದಾಖಲಾದ ನಂತರದಲ್ಲಿ ಇಲ್ಲಿ ಅಷ್ಟೊಂದು ಸಂಖ್ಯೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಹೇಗೆ ನಿರ್ವಹಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸರ್ಕಾರ ಸೂಕ್ತವಾಗಿ ನಿರ್ವಹಿಸ್ತಿದೆಯಾ ಇಲ್ವಾ ಅನ್ನುವಂಥದ್ದು ಗೊತ್ತಾಗುತ್ತೆ ಆದ್ರೆ ಈಗ ಇದು ಪೂರ್ವಭಾವಿಯಾಗಿ ವ್ಯವಸ್ಥೆಯನ್ನ ಮಾಡಿರುವಂತದ್ದು ಪೂರ್ವಭಾವಿಯಾಗಿ ನೋಡ್ಲಿಕ್ಕೆ ವ್ಯವಸ್ಥೆ ಚೆನ್ನಾಗಿ ಕಾಣಿಸ್ತಾ ಇದೆ ಆದ್ರೆ ದಾಖಲಾದ ನಂತರದಲ್ಲಿ ಹೇಗೆ ಪರಿಚಯ ಅವ್ರನ್ನ ನೋಡ್ಕೊಳ್ತಾರೆ ಅನ್ನೋದ್ರ ಮೇಲೆ ಈ ಈ ಒಂದು ಕೋವಿಡ್ ಕೇರ್ ಸೆಂಟರ್ ಕೂಡ ಎಷ್ಟು ಸಮರ್ಪಕ ಕಾರ್ಯನಿರ್ವಹಿಸುತ್ತೆ ಅನ್ನೋದು ಕೂಡ ತೀರ್ಮಾನ ಆಗುತ್ತೆ ವಿಜಯ್ ಥ್ಯಾಂಕ್ ಯು ಸುಕೇಶ್ ಮಾಹಿತಿಗಾಗಿ